ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸಿ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಸ್ಪರ್ಶ ಜಾತಿಗಳನ್ನು ಕೈಬಿಡಲು ಒತ್ತಾಯಿಸಿ ಮಂಗಳವಾರ ಚುಕ್ಕೋಡಿ ನಗರದಲ್ಲಿ ಮೂಲ ಪರಿಶಿಷ್ಟ ಜಾತಿಗಳ ಒಕ್ಕೂಟ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ಸ್ಪರ್ಶ ಜಾತಿಗಳಾದ ಬಂಜಾರ್ ಲಮ್ಮಾನಿ, ಭೋವಿ, ಕೊರಚ್ ಮತ್ತು ಕೊರಂ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದುಹಾಕಲು ಒತ್ತಾಯಿಸಿದರು. ಪ್ರಸ್ತುತ ವರದಿಯಲ್ಲಿ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸರ್ಕಾರ ಗೌರವಿಸಿ ಅತಿ ಶೀಘ್ರವಾಗಿ ಆದೇಶ ನೀಡಬೇಕು. ಇಲ್ಲದೆ ಹೋದರೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದು ಹಾಗೂ ಶಾಸಕರ ಸಂಸದರ ಮನೆಗಳ ಮುಂದೆ ಹೋಗಿ ಪ್ರತಿಭಟನೆ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು. ಪರಿಶಿಷ್ಟ ಜಾತಿ ಮುಖಂಡ ಬಸವರಾಜ ಡಾಕೆ, ನ್ಯಾಯವಾದಿ ಸುದರ್ಶನ್ ತಮ್ಮನವರ್, ರಾವ್ಸಾಬ್ ಫಕೀರೆ, ಅರವಿಂದ್ ಗಟ್ಟಿ, ಎಂಆರ್ ಯಾದವ್, ಸುಭಾಷ್ ಯರ್ನಾಳ್, ದಿಲೀಪ್ ಕಾಂಬ್ಳೆ, ಭರತ್ ನಿರ್ಮಳೆ, ತುಕಾರಾಮ್ ಭಂಡಾರೆ, ಪ್ರಹ್ಲಾದ್ ಕದಂ, ಶೇಖರ್ ಪ್ರಭಾತ್, ಮಹಾವೀರ್ ಮೊಹಿತೆ, ಗುಂಡೂರಾವ್ ಜ್ಯೋತಿ, ಆನಂದ್ ಅರಬಳೆ, ನಾಡಕರ್ಣಿ, ವಿಕ್ರಮ್ ಸಿಂಗಾಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಬಿಎಸ್ ಯಡಿಯೂರಪ್ಪ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಪರಿಶಿಷ್ಟ ಜಾತಿ ಪಟ್ಟಿಗಳಲ್ಲಿ ಬದಲಾವಣೆಯಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನು ಅನುಷ್ಠಾನಗೊಳಿಸಲು ಮುಖ್ಯ ಕಾರ್ಯದರ್ಶಿಗೆ ಆದೇಶ ನೀಡುವ ಕುರಿತು ಉಲ್ಲೇಖ. ಮಾನ್ಯ ಸುಪ್ರೀಂ ಕೋರ್ಟ್ ರಿಟ್ ಪಿಟಿಷನ್ ಸಿವಿಲ್ 13/2019 ತೀರ್ಪಿನ ಆದೇಶ ದಿನಾಂಕ 14/2020. ಮಾನ್ಯ ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗ ನ್ಯೂ ದೆಹಲಿ ಇವರ ಆದೇಶ ಸಂಖ್ಯೆ 3/2020, 12/3/2020 ಮೇಲ್ಕಂಡ ವಿಷಯದ ಅನ್ವಯ ಚಿಕ್ಕೋಡಿ ತಾಲೂಕಿನ ಅಸ್ಪರ್ಶ ಸಂಘಟನೆಗಳ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ದಿನಾಂಕ 14/2/2020 ನೀಡಿದ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿಯ ಲಂಬಾನಿ, ಬಂಜಾರ್, ಭೂವಿ, ಕೊರಚ್, ಕೊರಂ ಸಮುದಾಯದ ಜನರನ್ನು ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ತೆಗೆಯಲು ಆದೇಶ ಮಾಡಿರುತ್ತಾರೆ. ಆ ಪ್ರಯುಕ್ತ ಉಲ್ಲೇಖಿತ 7ರಂತೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗೆ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸಲು ಪತ್ರ ಬರೆದಿರುತ್ತಾರೆ. ಅದನ್ನು ಅವಲೋಕನ ಮಾಡಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿನ ಸ್ಪರ್ಶ ಜಾತಿಗಳನ್ನು ಕೈಬಿಟ್ಟು ಗೆಜೆಟ್ ನೋಟಿಫಿಕೇಶನ್ ಮಾಡಲು ಆದೇಶ ನೀಡಬೇಕು ಹಾಗೂ ಮಾನ್ಯ ಸುಪ್ರೀಂ ಕೋರ್ಟ್ ಅನುಪಾಲನಾ ವರದಿಯನ್ನು ನೀಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಅತ್ಯಂತ ವಿನಂತಿಪೂರ್ವಕ ನಾವು ಚಿಕ್ಕೋಡಿ ವಿಭಾಗದ ಚಿಕ್ಕೋಡಿಯ ಮೂಲ ಪರಿಶಿಷ್ಟ ಜಾತಿಗಳ ಒಕ್ಕೂಟದಿಂದ ಇವತ್ತು ಒತ್ತಾಯಪಡಿಸ್ತಾ ಇದ್ದೇವೆ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸುತ್ತೇವೆ. ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ಎಲ್ಲ ಸಮಾಜದವರು ಕೂಡಿ ಮಾನ್ಯ ಉಪವಿಭಾಗಾಧಿಕಾರಿ ಚುಕ್ಕೋಡಿಯವರಿಗೆ ಸದರಿ ಆದೇಶವನ್ನು ಅನುಷ್ಠಾನಗೊಳಿಸಲು ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸಲು ಮಾನ್ಯ ಉಪವಿಭಾಗಾಧಿಕಾರಿ ವತಿಯಿಂದ ಎಲ್ಲರೂ ಸಮಾಜದವರು ಕೂಡಿ ಇವತ್ತು ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಇದೇ ಪ್ರಕಾರ ನಾವು ಎಲ್ಲ ನಾಲ್ಕು ಸಮಾಜದವರು ಒಕ್ಕಟ್ಟಾಗಿ ಇನ್ನು ಮುಂದಾದರೂ ಸಹ ಈ ಒಂದು ಆದೇಶವನ್ನು ಅನುಷ್ಠಾನವಾಗುವವರೆಗೆ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜದವರು ಎಲ್ಲರೂ ತೀರ್ಮಾನಿಸಿದ್ದಾರೆ. ಆ ಪ್ರಕಾರ ಇವತ್ತು ನಾವು ಒಕ್ಕೂಡಿ ಎಲ್ಲ ಸಮಾಜದವರು ನಾವು ಮಾನ್ಯ ಉಪವಿಭಾಗಾಧಿಕಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶದನ್ವಯ ಈ ರಾಜ್ಯಾದ್ಯಂತ ಏನೋ ಒಂದು ಪತ್ರ ಚಳವಳಿ ಆಗಲಿ ಅಥವಾ ಒಂದು ಮನವಿ ಮುಖಾಂತರ ಮನವಿ ಮಾಡಿಕೊಳ್ಳೋದಾಗಲಿ ಎಲ್ಲ ನನ್ನ ಕುಲ ಬಾಂಧವರು ಮೂಲ ಶಿಪ್ರಸರದ ಒಂದು ಕುಲ ಬಾಂಧವರು ಎಲ್ಲರೂ ಕೂಡಿ ರಾಜ್ಯದ ತುಂಬ ಎಲ್ಲನೂ ಹೋರಾಟ ಮಾಡ್ತಾಯಿದ್ದಾರೆ. ಅದರ ಪ್ರಕಾರ ನಾವೀಗ ಚಿಕ್ಕೋಡಿ ತಾಲೂಕಾ ಮತ್ತು ನಿಪ್ಪಾಣಿ ತಾಲೂಕಾ ಎಲ್ಲ ನನ್ನ ಮೂಲ ಶಿಪ್ರಸರ ಸಮಾಜ ಬಾಂಧವರು ಕೂಡಿ ಇವತ್ತು ತಹಸೀಲ್ದಾರ ಎ ಸಿ ಮುಖಾಂತರ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೆವು. ಈ ಒಂದು ಈಗ ನಾವು ಸಂದೇಶ ಶಾಂತಿ ರೀತಿಯಿಂದ ಒಂದು ಮನವಿ ಕೊಟ್ಟ ಬಳಿ ಮನವಿ ಕೊಟ್ಟಿದ್ದೆವು. ಇನ್ನು ಮುಂದೆ ಈ ಸರ್ಕಾರ ಸೂಕ್ತವಾಗಿ ಕ್ರಮ ಜರುಗಿಸಬೇಕು. ಒಂದು ವೇಳೆಗೆ ಜರುಗಿಸಲಿಲ್ಲ ಅಂದರೆ ಏನು ಆಯಾ ಪಕ್ಷದಾಗ ನಮ್ಮ ಶಾಸಕರಿರ್ಬೋದು, ಸಂಸದರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರಿರ್ಬೋದು, ಅವ್ರ ನೈತಿಕವನ್ನೇ ಅವತ್ತು ರಾಜೀನಾಮೆ ಕೊಡುವೊಳಗೆ ಕೊಡುವ ತನಕ ಎಲ್ಲ ನಮ್ಮ ಸಮಾಜ ಬಾಂಧವರು ಒಕ್ಕಟ್ಟಾಗಿ ಅವರ ಮನೆ ಮುಂದೆ ಧರಣಿ ಅಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಅಸ್ಪೃಶ್ಯ ಜಾತಿಗಳನ್ನು ಮಾತ್ರ ಈ ಸಂವಿಧಾನಿಕ ರಿಸರ್ವೇಷನ್ದಲ್ಲಿ ಇಟ್ಟು ಇನ್ನುಳಿದ ಜಾತಿಗಳೇನು ಮಧ್ಯೆ ಸೇರಿದ್ದು ಆ ಜಾತಿಗಳನ್ನು ಈ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದುಹಾಕಬೇಕಂತಂದೇಳಿ ಈಗಾಗಲೇ ಮಾನ್ಯ ಸುಪ್ರೀಂ ಕೋರ್ಟ್ ಅದನ್ನು ಆದೇಶ ಮಾಡಿದೆ. ಆ ಆದೇಶವನ್ನು ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ತಲುಪಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನುಷ್ಠಾನಕ್ಕೆ ಬೇಗನೆ ತರಬೇಕು, ಇಲ್ಲಂತಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗೋದರಲ್ಲಿ ಸಂದೇಹವಿಲ್ಲ.
ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಆದೇಶ ನೀಡಬೇಕು ಅಂತೇಳಿ ಅವರಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಾ ಮೂಲ ಅಸ್ಪೃಶ್ಯರ ಪರವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಕ್ರಾಂತಿಕಾರಿ ಜೈಭೀಮ್ ಹಾಗೂ ಬಾಬಾ ಸಾಹೇಬರನ್ನು ಮನದಾಳದಲ್ಲಿ ನೆನೆಸಿಕೊಂಡು ತಥಾಗತ ಗೌತಮ ಬುದ್ಧರನ್ನು ಅವರ ಚರಣಕ್ಕೆ ವಂದಿಸಿ ಇವತ್ತು ಇಲ್ಲಿ ಚಿಕ್ಕೋಡಿ ತಾಲೂಕಿನ ಎಲ್ಲ ನನ್ನ ನಾಲ್ಕು ಜನ ಸಮುದಾಯದ ಜನರು ಏನು ಇವತ್ತು ಸೇರಿ ಮಾನ್ಯ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದಂತ ಒಂದು ಆದೇಶದ ಪ್ರಕಾರ ಏನು ಈ ಲಂಬಾನಿ ಭುವಿ ವಡ್ಡಾರ್ ಬಂಜಾರ ಕೊರ್ಮಾ ಕೊರಾಜ್ ಈ ಜಾತಿ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡಬೇಕೆಂದು ಮಾನ್ಯ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಜಾತಿಗೆ ಅವರು ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿ ಆಯೋಗ ಭಾರತೀಯ ಭಾರತ ದೇಶದ ಪರಿಶಿಷ್ಟ ಜಾತಿ ಆಯೋಗವು ಮಾನ್ಯ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ರವಾನೆ ಮಾಡಿದೆ. ಆ ರವಾನೆ ಮಾಡಿದ ಪತ್ರದ ಪ್ರಕಾರ ಈ ಮೇಲೆ ನಮೂದು ಮಾಡಿದ ಬಂಜಾರ ಲಂಬಾನಿ ಭುವಿ ಕುರ್ಮಾ ಕುರೋಜ್ ಕಾಸ್ಟ್ಗಳನ್ನು ಪರಿಶಿಷ್ಟ ಜಾತಿಯಿಂದ ಪಟ್ಟಿಯಿಂದ ತೆಗೆದುಹಾಕಬೇಕೆಂದು ಎಲ್ಲ ನಮ್ಮ ಕರ್ನಾಟಕದಲ್ಲಿಯ ಈ ನಾಲ್ಕು ಬಂಜಾರ ಲಂಬಾನಿ ಹಾಗೂ ಭುವಿ ಕಾಸ್ಟ್ಗಳನ್ನು ಈ ಪರಿಶಿಷ್ಟ ಜಾತಿಯಿಂದ ಕಿತ್ತು ಹಾಕಬೇಕು.